ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ನಾನು ಹೇಳಬೇಕು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ನಾನು ಇಂಥ ಥರದ್ದು ಸೇಲ್ಗೆ ಅಕ್ಕಿಗಳು ಹಾಕ್ತಾಯಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇ ನಿಮಗೆ ನಾನು ಹಾಕಿದ ಅಕ್ಕಿದು ಇಮಿಡಿಯೇಟಾಗಿ ವೀಡಿಯೋ ಬರುತ್ತೆ. ಯಾಕಂದರೆ ತುಂಬ ಜನ ಒಂದು 2-3 ದಿನ ಬಿಟ್ಟು ಫೋನ್ ಮಾಡ್ತೀರ, ಇವತ್ತು ಹಾಕಿರ್ತೀನಿ ವೀಡಿಯೋ ನಾನು, ನಾಳೆ ಈ ಅಕ್ಕಿ ನನ್ನ ಹತ್ರ ಇರತ್ತೋ ಇಲ್ಲ ಸೇಲ್ ಆಗೋಗಿರತ್ತೋ ನನಗೆ ಗೊತ್ತಿರಲ್ಲ. ಯಾಕಂದರೆ ತುಂಬ ಡಿಮ್ಯಾಂಡ್ ಇದೆ ಅಕ್ಕಿಗಳಿಗೆ, ಹಾಕಿದ ತಕ್ಷಣ ಅಕ್ಕಿಗಳು ಸೇಲ್ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಪ್ರೆಸ್ ಮಾಡ್ಕೊಳ್ಳಿ. ಅದು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದು ನಾನು ಪ್ರೆಸ್ ಮಾಡಿ ನಿಮ್ಗೆ ನಾನು ವೀಡಿಯೋ ಹಾಕಿದ ತಕ್ಷಣ ಬರುತ್ತೆ. ಬನ್ನಿ ವೀಡಿಯೋ ಶುರು ಮಾಡೋಣ. ಇವತ್ತು ಹಾಕ್ತಾಯಿರೋ ಅಕ್ಕಿ ಎಲ್ಲ ಬಂದುಬಿಟ್ಟು ನಮ್ಮ ಫ್ರೆಂಡ್ದು ಪಟಗಳು, ನಮ್ಮದು ಇದೆ ಸ್ವಲ್ಪ, ಅವ್ರದ್ದು ಇದೆ. ಅವರೆಲ್ಲ ಒಂದು 5-6 ಗಂಟೆ ಬಿಟ್ಟಿದ್ದಾರೆ ಪಟಗಳನ್ನ, ಇನ್ನು ಓಡಿಸ್ಕೊತಾರೆ ಅಕ್ಕಿಗಳು ಇವೆಲ್ಲ. ಅವರು ಸ್ವಲ್ಪ ಕಾರಣ ಅಂತದಿಂದ ಈ ಸತಿ ಟೂರ್ನಮೆಂಟ್ ಬಿಡೋಕ್ಕಾಗ್ತಾಯಿಲ್ಲ, ಅದಕ್ಕೇ ಅಕ್ಕಿಗಳೆಲ್ಲ ಕೊಟ್ಬಿಡಿ ಅಂತ ಕಳಿಸಿದ್ದಾರೆ. ಇದು ಬಂದ್ಬಿಟ್ಟು ಮಕ್ಷಿದ್ರೆ ಅವ್ರ ಗಂಡಿದು, ಈಗ ಗಂಡೊಂದು 6 ಗಂಟೆ ಆಡಿದೆ, ಇದು ಏಟೆಲ್ಲ ಹತ್ಕೊಂಡಿದೆ, ರೆಕ್ಕೆ ಎಲ್ಲ ಕಿತ್ಕೊಟ್ಟು ಹೊಸದು ಬಂದಿದೆ. ಅಕ್ಕಿ ಬಿಡ್ತಾರೋ ಅಕ್ಕಿ, ಇದು ಬಾಲ ಎಲ್ಲ ಕಿತ್ಕೊಟ್ಟು ಇವಾಗ ಹೊಸ ಬಾಲ ಬರ್ತಾಯಿದೆ. ಇದೆಲ್ಲ ಸೇಲ್ಗಿರೋ ಅಕ್ಕಿಗಳು, ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ರೇಟೆಲ್ಲ ಕಳಿಸ್ಕೊಡ್ತೀನಿ. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಇದು ಇವಾಗ ಏನು ಮಕ್ಷಿತೀರೋ ಅಲ್ಲಿ ತೋರಿಸ್ದೆ, ಆ ಗಂಡಿನ ಕಣ್ಣಿದು, ಒಳ್ಳೆ ಆಡೋ ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಆ ಗ್ರೇ ಶೇಡ್ ನೋಡ್ಬೋದು, ಕನ್ಸುತ್ತಲೂ ಇದೆ. ಔಟ್ರು ಲೈಟ್ ಅನಾರಿ ಏನಿದೆ ಅದು ಏನಕ್ಕೆ ಬರುತ್ತಂದರೆ, ಇವಾಗ ಅಕ್ಕಿಗಳಿಗೆ ಬಿಡ್ತಾಯಿರ್ತೀವಿ, ಬಿಸಿಲಲ್ಲಿ ಅಕ್ಕಿ ಜಾಸ್ತಿ ಹೊತ್ತಿರುತ್ತೆ, ಅದರಿಂದ ಲೈಟ್ ಅನಾರಿ ಬರುತ್ತೆ. ಚೋರಿಲೇನಲ್ಲಿ ಒಳ್ಳೆ ಅಕ್ಕಿ ಇದು, ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇದೆ, ಒಳ್ಳೆ ಜಾತಿಯಲ್ಲಿ ಬಂದಿರೋ ಅಕ್ಕಿ ಇದು. ಇವಾಗ ತೋರಿಸ್ದಂಗೆ ಹತ್ತಿರ ಒಂದು ಗರಿಗಳಿದು, ಗರಿಗಳು ನೋಡ್ಬೋದು ಒಳ್ಳೆ ಶೇಪಲ್ಲಿದೆ ಗರಿಗಳು, ಒಳ್ಳೆ ತಿರಿಗಳು ನೋಡಿ ಚೆನ್ನಾಗಿದೆ. 3 ತಿರಿನೂ ಒಟ್ಟಿಗೆ ಒಂದೇ ಲೈನಲ್ಲಿದೆ, ಆ 3 ತಿರಿ ಒಟ್ಟಿಗಿರೋ ಲೈನೆಲ್ಲ ಚೆನ್ನಾಗಿ ಆಡ್ತದೆ ಅಕ್ಕಿಗಳು ನಾವು ನೋಡಿರೋ ಪ್ರಕಾರ. ನೋಡ್ಬೋದು ಇಲ್ಲಿ 3 ತಿರಿನೂ ಒಂದೇ ಲೈನಲ್ಲಿದೆ. ಇದೆಲ್ಲ ಟೇಪಾಗಿ ಕಳಿಸಿರೋ, ಅದಕ್ಕೆ ಸ್ವಲ್ಪ ಗರಿಗಳಿಲ್ಲೆಲ್ಲ ಮುದ್ರ ಮುದ್ರ ಆಗಿದೆ, ಅದು ನೀರು ಹಾಕೊಂಡು ತೊಳೆದ್ಬಿಟ್ಟು ಒಂದು 2 ಸತಿ ಬಿಸಿಲಿಗೆ ಹಾಕಿದ್ರೆ ಸಾಕು. ಬಾಲ ನೋಡ್ಬೋದು, ಬಾಲ ಬರ್ತಾಯಿದೆ, ಕಿತ್ಕೊಟ್ಟು ತುಂಬ ದಿನ ಆಗಿದೆ, ಎಲ್ಲ ಬರ್ತಾಯಿದೆ ಇವಾಗ ಬಾಲ. ಬಿಡ್ಕೊಳ್ಳೋ ಅಕ್ಕಿ ಇದು, ಮೀಡಿಯಮ್ ಸೈಜ್ ತಲೆ, ಮೀಡಿಯಮ್ ಸೈಜ್ ಚೊಂಚು, ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಅದು ಬಾಲ ಇಲ್ಲ ಅಂದರೆ ನಿಮ್ಗೆ ಒಬ್ಬೊಬ್ರು ಗೊತ್ತಾಗಲ್ಲ ಶೇಪು, ಆದರೂ ನೋಡಿ ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಇಲ್ಲಿ ಗೊತ್ತಾಗತ್ತೆ ನೋಡಿ ಹೆಂಗಿದೆ, 2 ಸೈಡ್ ಗರಿನೂ ಸೇರಿಸಿದ್ರೆ 1 ಸೈಡ್ ಗರಿ ಥರ ಕಾಣ್ತದೆ ನೋಡಿ. ಇಲ್ಲಿ ಇದು 2 ಸೈಡ್ ಗರಿ, ಇದು ಇದು ಸುರ್ಮೈ ಗಂಡಿದು. ಈ ಅಕ್ಕಿನೂ ಒಂದು 7 ಗಂಟೆ ಆಡಿದೆ, ಇದು ಏಟೆಲ್ಲ ಹತ್ಕೊಂಡಿದೆ, ಒಳ್ಳೆ ಬಾಜಿ ಅಕ್ಕಿ. ಪಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ, ಒಂದು 1.5-3 ಗಂಟೆ ಪಲ್ಲ ಹೋಗ್ಬಿಟ್ಟು ಬರುತ್ತೆ ಅಕ್ಕಿ. ರಾಕೆಟ್ ಬಾಜಿ ಹೊಡೆದ್ರೆ 1 ಸತಿ 15-20 ಬಾಜಿ ಇದು ಏಟ್ ಹೊಡೆಯುತ್ತೆ. ಇದು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು, ಇದು ಸೇಲ್ಗಿದೆ, ಇವತ್ತಾನೇ ಬಂದಿರೋದು, ಅದಕ್ಕೆ ಸ್ವಲ್ಪ ಅಕ್ಕಿಗಳು ಗಾಬರಿ ಇರುತ್ತೆ. ಇವಾಗ ಬಂದಂಗೆ ವೀಡಿಯೋ ಮಾಡ್ತಾಯಿದ್ದೆ ನಾನು. ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಇವಾಗ ನಾನು ಹೇಳ್ದಂಗೆ ಇದು ಸುರ್ಮೈ ಗಂಡಿನ ಕಣ್ಣಿದು. ಶೇಡ್ಸ್ ನೋಡ್ಬೋದು, ಕಣ್ಣಲ್ಲಿ ಒಳ್ಳೆ ಶೇಡ್ಸ್ ಇದೆ. ಪುತ್ಲಿ ಪಕ್ಕದಲ್ಲಿ ಸರ್ಕಲ್ಲು ನೋಡ್ಬೋದು, ಪುತ್ಲಿ ಸುತ್ತಲೂ ಇದೆ. ವೈಟಲ್ಲಿ ನೋಡಿ ಆ ರವೆ ರವೆ ಇವಾಗಲೇ ಎದ್ದು ಕಾಣ್ತಾ ಇದೆ, ಇನ್ನೂ ವಯಸ್ಸಾಗ್ತಾಗ್ತಾ ರವೆ ತುಂಬ ಒಡಕ್ಲಿಕ್ಕೆ ಟರ್ನ್ ಆಗುತ್ತೆ. ಔಟ್ರ್ ಹೆಂಗೆ ಬ್ಲ್ಯಾಕು ಚೆನ್ನಾಗಿದೆ, ಚೋರಿಯಲ್ಲಿ ಒಳ್ಳೆ ಅಕ್ಕಿ, ಅನಾರಿನೂ ಚೆನ್ನಾಗಿದೆ ಇದರಲ್ಲಿ. ಇವಾಗ ಹೇಳ್ದಂಗೆ ಸುರ್ಮೈದು ಗರಿಗಳಿದು, ಅದು ರೊಟ್ಟೇಪಾಕ್ ಕಳಿಸ್ಬಿಟ್ಟಿದ್ರು, ಅದರಿಂದ ಸ್ವಲ್ಪ ಗರಿಗಳೆಲ್ಲ ಸ್ವಲ್ಪ ಮುದ್ರ ಮುದ್ರ ಆಗಿದೆ. ಅದೇನಿಲ್ಲ, ಒಂದು 2 ಸತಿ ತೊಳೆದ್ಬಿಟ್ಟು ಅಕ್ಕಿನ ಬಿಸಿಲಿಗೆ ಹಾಕಿದ್ರೆ ಇದು ಹೋಗ್ಬಿಡತ್ತೆ, ಒಂಥರ ಮುದ್ರ ಮುದ್ರ ಇರೋದೆಲ್ಲ ಹೋಗ್ಬಿಡತ್ತೆ. ಗರಿಗಳು ನೋಡ್ಬೋದು, ಒಳ್ಳೆ ಗರಿಗಳು. ಬಾಲ ನೋಡ್ಬೋದು, ಕಿತ್ಕೊಟ್ಟವ್ರೆ ಟ್ಯೂಬ್ ಎಲ್ಲ ಬಂದ್ಬಿಟ್ಟು ಬಾಲ ಬರ್ತಾಯಿದೆ. ಅಕ್ಕಿ ಶೇಪ್ ನೋಡ್ಬೋದು, ಬಾಲ ಇಲ್ಲಾಂದ್ರೂ ಗೊತ್ತಾಗತ್ತೆ ನೋಡಿ ಶೇಪ್. ಅಕ್ಕಿದು ನೀಟಾಗಿ ಒಂದೇ ಪೊಸಿಷನಲ್ಲಿ ಬರತ್ತಿದ್ದು. ಮೀಡಿಯಮ್ ಸೈಜ್ ತಲೆ, ಮೀಡಿಯಮ್ ಸೈಜ್ ಚೊಂಚು, ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಸ್ವಲ್ಪ ಗಾಬರಿ ಕೈಯಲ್ಲಿಲ್ಲ.
ಈ ತಿರಾವಲ್ 6 ಗಂಟೆ ಆಡಿದೆ, ಇನ್ನು ಇವಾಗ 9 ಕಲ್ಲಿ ಪಟ್ಟ ಇದು, 6 ಗಂಟೆ ಆಡಿದೆ ಈ ಅಕ್ಕಿ. ಇದೆಲ್ಲೂ 8 ಹತ್ತಿದೆ. ಅಕ್ಕಿ ಚೆನ್ನಾಗಿ ಆಡತ್ತೆ, ಜಾಸ್ತಿ ಮೇಲಾಗಲ್ಲ, ಮೀಡಿಯಮಲ್ಲಿ ಆಡತ್ತೆ. ಕೂತ್ಕೊಂಡೇನು ಕಾಯ್ಬೇಕಂತೇನಿಲ್ಲ, ಆರಾಮಾಗಿ ಅಕ್ಕಿ ಕಣ್ಮುಂದೆ ಕಾಣಿಸ್ತಿರತ್ತೆ. ಒಳ್ಳೆ ಆಟ, ಮನೆಗಳ ಮೇಲೆ ಉಚ್ಕೊಂಡು ಹೋಗ್ತಾ ಇರತ್ತದು. ಈ ಅಕ್ಕಿನ ಸೇಲ್ಗಿದೆ ನೋಡಿ, ಯಾರಿಗಾರು ಬೇಕಾದ್ರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಟೋಟಲ್ ಇವಾಗ 4 ಅಕ್ಕಿ ಹಾಕಿ ನಾನು. ಇವಾಗ ತೋರಿಸ್ದಂಗೆ ಇದು ತಿರಾವಲ್ದು ಕಣ್ಣಿದು, ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇದೆ. ಪುತ್ಲಿ ಪಕ್ಕ ಏನು ನಾವು ಗ್ರೇ ಶೇಡ್ ಹೇಳ್ತೀವಿ, ಆ ಗ್ರೇ ಶೇಡ್ ನೋಡಿ, ಪುತ್ಲಿ ಸುತ್ತಲೂ ಇದೆ. ಚೋರಿನೆಲ್ಲ ಚೆನ್ನಾಗಿದೆ, ಮೀಡಿಯಮ್ ಅನಾರಿ. ಲಾಸ್ಟಲ್ಲಿ ಅಕ್ಕಿದು ಔಟರ್ ರಿಂಗ್ ನೋಡಿ, ಬ್ಲ್ಯಾಕ್ ರಿಂಗು, ಒಳ್ಳೆ ಅಗಲ ಇದೆ. ಅದು ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಚೇಂಜ್ ಆಗುತ್ತೆ. ಇವಾಗ ತೋರಿಸ್ದಂಗೆ ತಿರಾವಲ್ದು ಗರಿಗಳು ನೀವು ನೋಡ್ಬೋದು, ಒಳ್ಳೆ ಗರಿ. 9 ಕಲ್ಲಿ ಇವಾಗ ಉದುರಿದೆ, 3/4 ಗರಿ ಬಂದ್ಬಿಟ್ಟಿದೆ. ಅದು ತಿರಿಗಳು ಚೆನ್ನಾಗಿದೆ. ಅಕ್ಕಿ ಶೇಪಲ್ಲಿ ನೋಡಿ, ಚಡಿಬಲ ಅಂತೀವಲ್ಲ, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಮೀಡಿಯಮ್ ಸೈಜ್ ತಲೆ, ಮೀಡಿಯಮ್ ಸೈಜ್ ಚೊಂಚು. ಇದು ಧೂಮ ಇದು, ಇದು 5 ಗಂಟೆ ಆಡಿದೆ. ಇದು ಏಟೆಲ್ಲ ಹತ್ಕೊಂಡಿದೆ. ಇದು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಅಕ್ಕಿ ಇವತ್ತು ಬಂದಿರೋದಕ್ಕೆ ಸ್ವಲ್ಪ ಗಾಬರಿ ಇದೆ ಎಲ್ಲ ಅಕ್ಕಿಗಳು. ಈ ಅಕ್ಕಿನೂ ಸೇಲ್ಗಿದೆ, 5 ಗಂಟೆ ಆಡಿದೆ. ಇದು ಏಟ್ ಗಿಟ್ಟೆಲ್ಲ ಚೆನ್ನಾಗಿದೆ. ಇದು ಇವಾಗ ತೋರಿಸ್ದಂಗೆ ಧೂಮ ಅದು ಕಣ್ಣಿದು. ಚೋರಿ ಲೈನ್ ನೋಡ್ಬೋದು, ಒಳ್ಳೆ ಚೋರಿ ಲೈನಲ್ಲಿದೆ. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇದೆ. ಪುತ್ಲಿ ಪಕ್ಕದಲ್ಲಿ ಏನು ಶೇಡ್ ಹೇಳ್ತೀವಿ ಆ ಶೇಡ್ ನೋಡಿ, ಪುತ್ಲಿ ಸುತ್ತಲೂ ಇದೆ. ಔಟರ್ ಲೈನ್ ಬ್ಲ್ಯಾಕು ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾರೆ ಅಕ್ಕಿ. ಇದು 5 ಗಂಟೆ ಚೇಂಜ್ ಬಂದಿದೆ. ಇವಾಗ ಏನೇನು ತೋರಿಸ್ತಾ ಇದ್ದೀನಿ ವೀಡಿಯೋಲ್ಲಿ, ಅಕ್ಕಿಗಳು ಅವೆಲ್ಲ ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಬರುತ್ತೆ, 1-2-3 ಗಂಟೆ ಜಾಸ್ತಿ ಮಾಡ್ಬೋದು. ಇದು ಇವಾಗ ತೋರಿಸ್ದಂಗೆ ಧೂಮ ಇದು, ಲಾಲ್ ಕಟ್ ಚೆನ್ನಾಗಿದೆ, ಗರಿಗಳಲ್ಲಿ ಲಾಲ್ ಕಟ್ ಚೆನ್ನಾಗಿದೆ. ಇನ್ನೂ ದಸ್ತಾ ಆಗಿ ಇನ್ನೂ ಅಕ್ಕಿ ಇನ್ನೂ 1-2-3 ವರ್ಷ ಆದರೆ ಲಾಲ್ ಕಟ್ ಇನ್ನೂ ಜಾಸ್ತಿ ಬರುತ್ತೆ. ಈ ಮುದ್ರು ಇರೋದು ಬಂದ್ಬಿಟ್ಟು ಅವಾಗಲೇ ಹೇಳ್ದಂಗೆ ಟೇಪ್ ಹಾಕಿದ್ರು, ಅದಕ್ಕೆ ಆ ಮುದ್ರ ಆಗಿದೆ. ಗರಿಗಳು ನೋಡಿ, ಒಳ್ಳೆ ಗರಿಗಳು. ಇದೆಲ್ಲ ನೋಡಿ, 3 ಸೈಡು 3 ಲಾಸ್ಟ್ ಗರಿಗಳನ್ನು ಒಟ್ಟಿಗಿದೆ, ಒಳ್ಳೆ ಲೈನ್ ಅಕ್ಕಿ. ಇದು ಬಾಲ ಇದಕ್ಕೂ ಕಿತ್ಕೊಟ್ಟಿದ್ದಾರೆ, ಬರ್ತಾಯಿದೆ. ಟ್ಯೂಬ್ ಎಲ್ಲ ಬಂದಿದೆ, ಅದ ಬಾಲ ಇದಕ್ಕೆ ಕಿತ್ಕೊಟ್ಟಿರೋದು, ಟ್ಯೂಬ್ ಎಲ್ಲ ಬಂದಿದೆ. ಅಕ್ಕಿ ಹಿಡಿದ್ರೆ ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಎದೆ ಆಗ್ಲ ಮೀಡಿಯಮ್ ಸೈಜ್ ತಲೆ, ಮೀಡಿಯಮ್ ಸೈಜ್ ಚೊಂಚು. ಇದು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಮಾಡ್ಕೊಂಡ್ರೆ ನಿಮಗೆ ಅಕ್ಕಿ ವೀಡಿಯೋ ಹಾಕಿದ ತಕ್ಷಣ ಬರುತ್ತೆ. ಇವತ್ತು 4ನೇ ತಾರೀಕು, ನಾಳೆ 5ನೇ ತಾರೀಕು. ನನಗೆ ಗೊತ್ತಿರೋಂಗೆ ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ಅಕ್ಕಿಗಳೆಲ್ಲ ಸೇಲ್ ಆಗಿಬಿಡುತ್ತೆ. ಆಮೇಲೆ ಬೇಜಾರು ಮಾಡ್ಕೊಬೇಡಿ, ವೀಡಿಯೋ ಲೇಟಾಗಿ ನೋಡ್ಬಿಟ್ಟು ಆಮೇಲೆ ಅಕ್ಕಿ ಏನಾಗ್ತೀರಾ ನೀವು, ಸೇಲ್ಗೆ ಆಗ್ತೀರಾ ಆಮೇಲೆ ಇಲ್ಲ ಅಂತೀರಾ ಅಂತ ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗ ನೋಡ್ದಂಗೆ ಈ ಅಕ್ಕಿಗಳು ಒಂದೊಂದು ಅಕ್ಕಿನೂ 2,000 ರೂಪಾಯಿ ಬೀಳುತ್ತೆ. ಅವ್ರೇನು ರೇಟ್ ಹೇಳಿದಾರೋ ಅದೇ ರೇಟ್ ಹಾಕಿ ನಾನು. ನಿಮ್ಗೆ ಯಾರಿಗಾರು ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇವತ್ತಿದೆ, ಇವಾಗ ಜಸ್ಟ್ ಇವಾಗ ಆಗ್ತಾಯಿದ್ದೀನಿ ವೀಡಿಯೋನ, ಇವಾಗ ಇರತ್ತೆ, ನಾಳೆ ಅಷ್ಟರಲ್ಲಿ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ.